ನೀವು ಏನೇ ಮಾಡೋದಕ್ಕೆ ಬಯಸಿದರೂ ಮೊದಲು ನಿಮ್ಮೊಳಗೆ ನೀವು ಸಂತೋಷ ಮತ್ತು ಸ್ಪಷ್ಟತೆ ತಂದ್ಕೊಬೇಕು ಆ ಕ್ಷಣದಲ್ಲಿ ನೀವು ಏನನ್ನು ನಿರ್ಧರಿಸ್ತೀರೋ ನೀವು ಸತ್ರು ಅದನ್ನೇ ಮಾಡಬೇಕು ನಿಮ್ಮ ಭಾವನೆಗಳು ಹೊಯ್ದಾಡಿದಾಗ ನಿಮ್ಮ ಮನಸ್ಸು ಏನೆಲ್ಲ ಹೇಳುತ್ತೆ ಅದು ಮುಖ್ಯ ಅಲ್ಲ ಅದು ಇವತ್ತು ಬೆಳಗ್ಗೆ ಒಂದು ಹೇಳುತ್ತೆ ಸಂಜೆ ಇನ್ನೊಂದು ಹೇಳುತ್ತೆ ಒಂದು ಹೇಳುತ್ತೆ ನಾಳೆ ಇನ್ನೊಂದು ಹೇಳುತ್ತೆ ಅದು ಮುಖ್ಯ ಅಲ್ಲ ಸ್ಪಷ್ಟತೆ ಮತ್ತು ಸಂತೋಷದ ಕ್ಷಣದಲ್ಲಿ ಯಾಕಂದರೆ ನೀವು ಸಂತೋಷವಾಗಿದ್ದಾಗ ನೀವು ಇವಶರಾಗಿರಲ್ಲ ನೀವು ತುಂಬ ಸಂತೋಷ ಮತ್ತು ಸ್ಪಷ್ಟವಾಗಿದ್ದಾಗ ನೀವು ವಿಷಯಗಳನ್ನು ಗಮನಿಸಿ ಹೌದು ಇದು ನನಗೆ ಸರಿಯಾದದ್ದು ಅಂತ ಕಂಡರೆ ಸುಮ್ಮನೆ ಅದನ್ನು ಮಾಡಿ ಅದು ನರಕ ಅಂತ ಅನ್ನಿಸಿದರು ನೀವು ಹತ್ತು ವರ್ಷ ನರಕ ಅನುಭವಿಸಿದರೂ ಪರವಾಗಿಲ್ಲ ಸುಮ್ಮನೆ ಅದನ್ನು ಮಾಡಿ ಯಾಕಂದರೆ ನಿಮ್ಮ ಒಳಿತಿರೋದು ಅಲ್ಲಿ ನೀವು ಬೇರೆ ಬೇರೆ ಥರ ವಿವಶತೆಗಳಲ್ಲಿದ್ದಾಗ ನಿರ್ಧಾರಗಳನ್ನು ತಗೊಂಡ್ರೆ ಯಾವ ಕಡೆ ತಿರುಗಬೇಕು ಅಂತ ಕಳೆದು ಹೋಗ್ತೀರಿ ಇದು ನೀವು ಏನು ಮಾಡ್ತಿದ್ದೀರಿ ಅನ್ನೋ ಬಗ್ಗೆ ಅಲ್ಲ ಅದನ್ನು ಏಕನಿಷ್ಠರಾಗಿ ಮಾಡ್ತಿದ್ದೀರಾ ಅನ್ನೋದು ವಿಷಯ ಪ್ರತಿದಿನ ಆ ಕಡೆ ಈ ಕಡೆ ಹೋಗ್ತಿದ್ರೆ ಅದು ಆಗಲ್ಲ ನೀವು ಏಕನಿಷ್ಠ ಕೇಂದ್ರಿತರಾಗಿದ್ದೀರಾ ಅದೇನೇ ಆಗಿದ್ದರೂ ಪರವಾಗಿಲ್ಲ ಕಸಾಯಿ ಆಗೋದಿದ್ದರೂ ಏಕನಿಷ್ಠರಾಗಿ ಕಸಾಯಿಯಾಗಿ ದಾರಿ ತೆರೆದುಕೊಳ್ಳುತ್ತೆ ಒಂದು ಕ್ಷಣನು ವಿಚಲಿತರಾಗದೆ ಸ್ಪಷ್ಟತೆ ಮತ್ತು ಸಂತೋಷದ ಕ್ಷಣದಲ್ಲಿ ನೀವು ನಿರ್ಧರಿಸಿದ್ದಕ್ಕೆ ಬದ್ಧರಾಗಿರಿ ಸ್ವಲ್ಪನೂ ವಿಚಲಿತರಾಗದೆ ಯಾರಿಗೂ ನಿಮಗದನ್ನು ನಿರಾಕರಿಸಕ್ಕಾಗಲ್ಲ ಪ್ರತಿದಿನ ನಿಮ್ಮ ಯೋಚನೆ ಭಾವನೆಗಳು ಈ ಕಡೆ ಆ ಕಡೆ ಹೊಯ್ದಾಡ್ತಿದ್ದಾಗ ನಿಮ್ಮ ಮನಸ್ಸನ್ನು ಬದಲಿಸ್ತಾ ಹೋದರೆ ನೀವು ಸುತ್ತು ಹೊಡಿತೀರ ಅಷ್ಟೆ ಕೊನೆಯೇ ಇಲ್ಲದ ಹಾಗೆ

ನೀವು ದಿಕ್ಕು ಬದಲಿಸ್ತಿದ್ರೆ ನೀವು ಕೊನೆಯೇ ಇಲ್ಲದ ಕಳೆದು ಹೋಗ್ತೀರಾ ಯಾವಾಗಲೂ ಕಳೆದು ಹೋಗ್ತಿರ್ತೀರಾ ಹಾಗಾಗಿ ನಿಮಗೆ ಅಲ್ಲೇ ಇರಬೇಕಂದ್ರೆ ಅಲ್ಲೇ ಇರಿ ಸಮಸ್ಯೆ ಇಲ್ಲ ಇಲ್ಲಿರ್ಬೇಕಂದ್ರೆ ಇಲ್ಲಿರಿ ಪ್ರತಿದಿನ ಮನಸ್ಸು ಬದಲಿಸಬೇಡಿ ಬೆಳಗ್ಗೆ ಒಂಥರ ಸಂಜೆ ಇನ್ನೊಂಥರ ನೀವು ನಿಮಗೂ ಸುತ್ತ ಇರೋರಿಗೂ ಒಂದು ಹಿಂಸೆ ಆಗ್ತೀರಿ ಆಗಾಗ ಮನಸ್ಸು ಬದಲಿಸ್ತಿರೋರು ತಮಗೂ ಸುತ್ತ ಇರೋರಿಗೂ ಒಂದು ಹಿಂಸೆ ಅಲ್ವಾ ಈಗ ನೀವು ಅಂದ್ಕೊಳ್ತಿರ್ತೀರ ನಾಳೆ ಬೆಳಿಗ್ಗೆ ಯೋಗಾಭ್ಯಾಸ ಮಾಡ್ತೀನಿ ಅಂತ ನಾಳೆ ಬೆಳಗ್ಗೆ ಅಂತ ಐದು ಗಂಟೆಗೆ ಹೊಡೆದಾಗ ನನಗೆ ದಿನ ಕೇಳಿಸುತ್ತೆ ನಿಮ್ಮಲ್ಲಿ ಎಷ್ಟು ಜನ ಕೇಳಿಸುತ್ತೆ ಗೊತ್ತಿಲ್ಲ ದ ನಾವು ಡೋಲ್ ಹೊಡಿಬೇಕು ಅನಿಸತ್ತೆ ಆಗ ನಿಮ್ಮ ದೇಹ ಹಾಳಾಗಿ ಹೋಗಲಿ ಯೋಗ ನನಗೆ ಮಲಗಬೇಕು ಅನಿಸುತ್ತೆ ಅದು ಬದಲಾಗ್ತಿರುತ್ತೆ ನಿಮ್ಮ ಆದ್ಯತೆ ಬದಲಾಗ್ತಾ ಬದಲಾಗ್ತಾ ಇರುತ್ತೆ ಜೀವಿಸೋದಕ್ಕೆ ಇನ್ನೊಂದು ಇದೆ ಅದರ ಮುಂದೆ ನಿಮಗೆ ಜೀವನದಲ್ಲಿ ಗೊತ್ತಿರೋ ಅತಿ ದೊಡ್ಡ ಸಂತೋಷಗಳು ಅನುಭವ ಆಗಿರೋ ಅತಿ ದೊಡ್ಡ ಸುಖಗಳು ಅದು ನಿಮಗೆ ಒಂಥರ ಇರುವೆಯ ಸುಖ ಅನಿಸುತ್ತೆ ಈ ಜೀವಕ್ಕೆ ಅಷ್ಟು ಸಾಮರ್ಥ್ಯ ಇದೆ ದೇಹ ಮತ್ತು ಮನಸ್ಸಿನ ವಿಷಯಕ್ಕೆ ಬಂದಾಗ ನಮ್ಮ ಸಾಮರ್ಥ್ಯಗಳು ವಿಭಿನ್ನವಾಗಿವೆ ಎರಡು ದೇಹ ಮತ್ತು ಮನಸ್ಸುಗಳು ಸಮಾನವಾಗಿ ಸಮರ್ಥವಾಗಿಲ್ಲ ಆದರೆ ಚೇತನದ ವಿಷಯಕ್ಕೆ ಬಂದಾಗ ಪ್ರತಿಚೇತನವು ತನ್ನೊಳಗೆ ಈ ಅಸ್ತಿತ್ವವನ್ನೇ ಧರಿಸೋದಕ್ಕೆ ಸಮಾನವಾಗಿ ಸಮರ್ಥವಾಗಿದೆ ವಿಜ್ಞಾನಿಗಳು ಅದು ನಿರಂತರವಾಗಿ ವಿಸ್ತರಿಸ್ತಿದೆ ಅಂತಿದ್ದಾರೆ ಅದನ್ನು ಹೇಗೆ ಧರಿಸೋದು ಅದೇ ಅದರ ಸೌಂದರ್ಯ ಯಾವುದು ಅನಂತವೋ ಶಾಶ್ವತವೋ ಅಪರಿಮಿತವೋ ಮತ್ತು ಯಾವುದು ಯಾವಾಗಲೂ ವಿಸ್ತರಿಸ್ತಿರುತ್ತೋ ಅದನ್ನು ಈ ಚೇತನದಲ್ಲಿ ಧರಿಸಬಹುದು ಅದರ ಬಗ್ಗೆ ಎರಡು ಚೇತನಗಳ ಸಾಮರ್ಥ್ಯ ವಿಭಿನ್ನವಾಗಿಲ್ಲ ಪ್ರತಿ ಚೇತನವೂ ಸಮಾನವಾಗಿ ಸಮರ್ಥವಾಗಿದೆ ಇದು ನಿಮಗೆ ಆಗಲ್ಲ ಅಂದರೆ ದಿಕ್ಕನ್ನು ಬದಲಾಯಿಸ್ತಾನೇ ಇರ್ತೀರ ಎಲ್ಲಿ ಸ್ವಲ್ಪ ಆರಾಮ ಅನ್ಸತ್ತೋ ಅಲ್ಲೇ ಸೆಟ್ಲ್ ಆಗಿಬಿಡ್ತೀರ ನಾಗರಿಕರಾಗೋದು ಅಂತಾರಲ್ಲ ಅದು ಆಧ್ಯಾತ್ಮಿಕ ಪ್ರಕ್ರಿಯೆಗೆ ಭಾರಿ ಹಾನಿ ಉಂಟು ಮಾಡಿದೆ ಮೂಲತಃ ಅಲ್ಲ ಆದರೆ ನಾನು ಯಾಕೆ ಹಾಗಂತೀನಿ ಅಂದರೆ ನೀವು ನೋ ಮ್ಯಾಡ್ ಅಲೆಮಾರಿಗಳಾಗಿದ್ದರೆ ನೋ ಮ್ಯಾಡ್ ಅಂದರೆ ಏನು ಗೊತ್ತಾ ಅಂದರೆ ನೀವು ಮ್ಯಾಡ್ ಅಲ್ಲ ಅಂತ ಹಾಗಿದ್ರೆ ನೋ ಮ್ಯಾಡ್ ಅಲ್ದಿರೋರು ಯಾರು ಹುಚ್ಚರು ಯಾರು ಹುಚ್ಚಿರೋ ಅವರು ಸೆಟ್ಲ್ ಆಗ್ತಾರೆ ಯಾರು ಹುಚ್ಚಿರಲ್ವೋ ಅವರು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಎಲ್ಲೂ ಸೆಟ್ಲ್ ಆಗಲ್ಲ ನಾವು ಅಲೆಮಾರಿತನವನ್ನು ನಿಲ್ಲಿಸಿದ ಕ್ಷಣ ಸುರಕ್ಷತೆ ಮತ್ತು ಭದ್ರತೆಯ ಹುಚ್ಚುತನಕ್ಕೆ ಈಡಾದ್ವಿ ಭೌತಿಕ ಮಾನಸಿಕ ಅಥವಾ ಭಾವನಾತ್ಮಕವಾಗಿ ನಾವು ಯಾವಾಗಲೂ ಸೆಟ್ಲಾಗಿ ಮಲಗೋದಕ್ಕೆ ಒಂದು ಗೂಡನ್ನು ಹುಡುಕ್ತಾ ಇರ್ತೀವಿ ಅಂಥ ನೆಲೆ ಸಿಕ್ಕಿದ ಕೂಡಲೇ ಅದು ಚೆನ್ನಾಗಿದ್ದು ಆರಾಮವಾಗಿದ್ದರೆ ನಿಮಗೆ ಹೊರಗೆ ಕಾಲಿಟ್ಟು ಮತ್ತೆ ಪ್ರಯಾಣಿಸೋ ಧೈರ್ಯ ಇರಲ್ಲ ನಿಮಗೆ ಬೇಕಿರೋದು ಒಂದು ಪಿಕ್ನಿಕ್ ಅಂತಂದರೆ ಪರವಾಗಿಲ್ಲ ಈಗ ಉದಾಹರಣೆಗೆ ನಿಮಗೆ ಏಳನೇ ಬೆಟ್ಟ ಹತ್ತಬೇಕು ಅಂತಿದ್ದಾಗ ಒಂದು ಸ್ವಲ್ಪ ದೂರ ಹತ್ತಿದ ಮೇಲೆ ನಿಮ್ಮ ಮಂಡಿ ಕರಕರ ಅಂತಿರುತ್ತೆ ನಿಮ್ಮ ಉಸಿರು ಒಂದು ಉಗಿ ಬಂಡಿ ಥರ ಲುಕಿಂಗ್ ಲೈಕ್ ಆಲ್ ಏನೋ ಸ್ಟೀಮ್ ಲಾಕರಿ ಪಶ್ ಪುಷ್ ಪಶ್ ಪುಶ್ ಇಟ್ಸ್ ಗೋಯಿಂಗ್ ಥ್ಯಾನ್ ಯು ಲುಕ್ ಆ್ಯಂಡ್ ದ ಬ್ಯಾಂಬೂ ಆಗ ನೀವು ಸುತ್ತ ನೋಡ್ತೀರಾ ಬಿದಿರಿನ ಮರಗಳು ಸುಂದರವಾದ ಬಂಡೆಗಳು ಸುತ್ತ ಇರೋದೆಲ್ಲ ಎಷ್ಟು ಅದ್ಭುತವಾಗಿದೆ ಕಣಿವೆ ಎಷ್ಟು ಸೊಗಸಾಗಿದೆ ಇನ್ನೊಂದು ಹೆಜ್ಜೆ ಹೇಳೋ ಉದ್ದೇಶ ಆದರೂ ಏನು ಇದೇ ಅದ್ಭುತವಾಗಿದೆ ಇಲ್ಲೇ ಸಾಕು ಇಷ್ಟೇ ಸಾಕು ಅಂತ ಮನಸ್ಸು ಹೇಳತ್ತೆ ನಾನು ಆ ಸ್ಥಳದ ಸೌಂದರ್ಯನ ಪ್ರಶ್ನೆ ಮಾಡ್ತಿಲ್ಲ ಅಲ್ಲಿದ್ದಾಗ ಸಿಗೋ ಆನಂದನ ಪ್ರಶ್ನೆ ಮಾಡ್ತಿಲ್ಲ ಆದರೆ ಈಗ ಈ ಸಮರ್ಥನೆ ಈ ಒಂದು ಹೊಸ ತರ್ಕ ನಿಮ್ಮೊಳಗೆ ಬಂದಿರೋದು ಯಾಕಂದರೆ ನಿಮ್ಮ ಶ್ವಾಸಕೋಶ ಉಗಿ ಬಂಡಿ ಥರ ಕೆಲಸ ಮಾಡ್ತಿದೆ ಮತ್ತು ನಿಮ್ಮ ಕಾಲುಗಳು ಕೀಲೆಣ್ಣೆ ಹಾಕದಿರೋ ಎತ್ತಿನ ಗಾಡಿ ಥರ ಶಬ್ದ ಮಾಡ್ತಿದೆ ಆದ್ದರಿಂದ ಹೊಸ ತರ್ಕ ಬರುತ್ತೆ ನೋಡಿದ್ದೀರಾ ಪ್ರತಿ ಬಾರಿ ನೀವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಆರಾಮ ಮತ್ತು ತೊಂದರೆಯ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ನೀವು ಒಂದು ಹೊಸ ತರ್ಕ ಮಾಡ್ಕೋತೀರಾ ನಿಮ್ಮಲ್ಲಿ ಇದನ್ನು ಗಮನಿಸಿದಿರ ಹೀಗೆ ಹೇಳ್ತಾರೆ ವಿದ್ಯಾರ್ಥಿಯಾಗಿದ್ದಾಗ ಎಲ್ಲರೂ ಕಮ್ಯುನಿಸ್ಟ್ ವಿದ್ಯಾಭ್ಯಾಸ ಮುಗಿಸಿ ಹೊರಕ್ಕೆ ಬಂದು ಕೆಲಸ ಸಿಕ್ಕಿದ ಕೂಡಲೇ ನೀವು ಸೋಷಿಯಲಿಸ್ಟ್ ಆಗ್ತೀರಾ ಮದುವೆ ಆದ ಕೂಡಲೇ ಕ್ಯಾಪಿಟಲಿಸ್ಟ್ ಆಗ್ತೀರಾ ಹೊಸ ಸನ್ನಿವೇಶಗಳ ಪ್ರಕಾರ ಆರಾಮ ಅಥವಾ ತೊಂದರೆಗಳ ಪ್ರಕಾರ ಹೊಸ ಹೊಸ ತರ್ಕಗಳು ಬರುತ್ತೆ ಜಗತ್ತು ಎಲ್ಲಿಗೆ ಬಂದಿದೆ ಅಂದರೆ ಮಾವೋಯಿಸ್ಟ್ಗಳು ಕ್ಯಾಪಿಟಲಿಸ್ಟ್ಗಳಾಗಿಬಿಟ್ಟಿದ್ದಾರೆ ಹೌದಲ್ವಾ ಹಾಗಾಗಿ ಇದು ನಡೀತಿರುತ್ತ ಅದಕ್ಕೆ ನೀವು ಸ್ಪಷ್ಟತೆ ಮತ್ತು ಸಂತೋಷದ ಕ್ಷಣದಲ್ಲಿದ್ದಾಗ ನಿಮಗೆ ಯಾವುದು ಶ್ರೇಯಸ್ಸು ಅಂತ ತೋರುತ್ತೋ ಅದಕ್ಕೆ ಬದ್ಧರಾಗಿರಿ ನಾಳೆ ಅದು ಭಯಂಕರವಾಗಿ ಕಂಡರೂ ಪರವಾಗಿಲ್ಲ ಅದಕ್ಕೆ ಬದ್ಧರಾಗಿರಿ ನರಕ ಅನಿಸಿದ್ರೂ ಅದಕ್ಕೆ ಬದ್ಧರಾಗಿರಿ ಅದೇ ಶ್ರೇಯಸ್ಸು ಪದೇ ಪದೇ ಬದಲಾಗ್ತಿದ್ರೆ ಏನೂ ಆಗಲ್ಲ